वेलकम टू क्राइम रिपोर्टर निम्म नडुवेने इद्रु पूर्तियागि काणल्ल ई पातकलोक नम्म क्राइम रिपोर्टर टीम क्राइम बीट गे एळेद्रे पातकगळु बयलाग्तवे पातकिगळु सिक्कि बिळ्तारे पोलीसरु कूत्कोंडु कथे हेळ्तारे बन्नि इंतह अपराध जगत्तिन कुरित विभिन्न नोटवे ई क्राइम रिपोर्टर ನಿನ್ನೆಯ ಎಪಿಸೋಡ್ ಅಲ್ಲಿ ನಟ್ಟಿ ನವನೀತಾ ಮುಸ್ಸಂಜೆ ಗೆಳತಿ ಅನ್ನೋ ಮೂವಿಯ ಹೀರೋ ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಬಿಪಿ ಶ್ರೀನಿವಾಸ್ ಅನ್ನೋನನ್ನ ಪ್ರೀತಿಸಿ ಮದುವೆಯಾದ ಕಥೆಯನ್ನ ನೋಡಿದ್ರೆ ಆಕೆ ನಾನು ಅವನ ಜೊತೆ ಬದುಕಬೇಕಾ ನೀವೇ ಹೇಳಿ ಅಂತ ಆರಂಭದಲ್ಲೇ ಕೇಳ್ಕೊಂಡಿದ್ಲು ಇವತ್ತು ಆಕೆ ಅದ್ಯಾಕ ಹಾಗೆ ಕೇಳಿದ್ಲು ಅವಳ ನೋವಿನ ಕಥೆ ಏನು ಅದಕ್ಕೆ ಶ್ರೀನಿವಾಸ ಪ್ರತಿಕ್ರಿಯಿಸಿದ್ದು ಹೇಗೆ ಅನ್ನೋದನ್ನೆಲ್ಲ ಇವತ್ತಿನ ಕ್ರೈಮ್ ರಿಪೋರ್ಟರ್ ನಲ್ಲಿ ನೋಡೋಣ ಕರಿಚಿರತೆ ವಿಜಯ್ ಹರಿಶ್ಚಂದ್ರ ಘಾಟ್ ಅಲ್ಲಿ ಅವರ ಹಿಂದಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ ಅದು ಅವರ ಪಿಕ್ಚರ್ ಒಂದರ ಪ್ರಮೋಷನ್ ಗೆ ಅದೇ ರೀತಿ ಈ ತೋಪು ಸೀನಾ ಕೂಡ ಹರಿಶ್ಚಂದ್ರ ಘಾಟ್ ಅಲ್ಲಿ ಅವನ 50ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಅಂದಹಾಗೆ ಅದು ಕೂಡ ಆತ ಮಾಡ ಹೊರಟಿದ್ದ ಹರಿಶ್ಚಂದ್ರ ಘಾಟ್ ಅನ್ನೋ ಮೂವಿ ಬಗ್ಗೆ ಹೇಳಬೇಕು ಅಂತಾನೆ ಅವತ್ತು ಇವನ ಕರಿಯೋಲೆ ಕೈಲಿಡ್ಕೊಂಡು ಹೋದ ಸಿನಿಮಾ ಪತ್ರಕರ್ತರೆಲ್ಲ ಇದೆಂತ ಹುಚ್ಚಾಟ ಅಂತ ಅನ್ನಕಿದ್ರು ಯಾಕಂದ್ರೆ ಈ ಶ್ರೀನಿವಾಸ ಸಮಾಧಿ ಆಕಾರದ ಕೇಕ್ ಮಾಡಿಸಿದ್ದ ಅಷ್ಟೇ ಅಲ್ಲ ಅದರ ಮೇಲೆ ಇವನ ಹೆಸರೇ ಬರ್ಕೊಂಡು ಹುಟ್ಟಿದ ಡೇಟ್ ಬರೆದು ಸಾಯೋದ ಯಾವಾಗ ಅಂತ ಕೇಳಿದ್ದ ಈಗ ಸಾಯೋ ಕಾಲ ಹತ್ರ ಬಂದಿರೋ ಹಾಗಿದೆ ಅಂತ ಗೋಳಾಡ್ತಿದ್ದಾನೆ ವಿಪರ್ಯಾಸ ಅಂದ್ರೆ ಅವನನ್ನ ಆತನ ಮೂರನೇ ಪತ್ನಿ ನವನೀತಾ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳಂತೆ ಸಂಸಾರ ಕೆಣ್ಣೆ ಕಣ್ಣು ಸಂಹಾರ ಹಾದಿ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಶೋಕದ ಮೂಲ ಹೆಣ್ಣು ಸಂಸಾರ ಕೆಣ್ಣೆ ಕಣ್ಣು ಸಂಹಾರ ಹಾದಿ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಶೋಕದ ಮೂಲ ಒಂದ್ ಸತಿ ನನ್ಗೆ ಯಾರನ್ನೂ ಕಳಿಸಿ ಮನೆಯಲ್ಲೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು ಯಾರೋ ರೌಡಿಗಳನ್ನ ಕಳಿಸಿ ನಾನು ಕಾರ್ ಕಿತ್ಕೊಂಡೆಲ್ಲ ಕಳಿಸಿದ್ಲು ಆ ಮ್ಯಾಟ್ರ್ ಗೊತ್ತಾಗಿ ತಿರ್ಗಾ ಯಾರೋ ಕೃಷ್ಣಮೂರ್ತಿ ಅಂತ ಅಲ್ಲಿ ಕೃಷ್ಣಚಂದ್ರ ಚೌಲ್ಟ್ರಿ ಅಂತಿದೆ ಅವರು ಅವ್ರ ಹತ್ರ ಎಲ್ಲ ಮಾತಾಡಿ ತಿರ್ಗಾ ಕಾರೆಲ್ಲ ತಂದುಕೊಟ್ಲು ತಿರ್ಗಾ ಎರಡನೇ ಸತಿ ಇಲ್ಲಿ ಅಟೆಂಪ್ಟ್ ಮಾಡಿರೋ 6 ಜನನ ಕಳಿಸಿ ಇಲ್ಲಿ ಜಸ್ಟ್ ಒಂದು 3 ತಿಂಗಳು ಮುಂಚೆ ನನ್ನ ಮರ್ಡರ್ ಮಾಡಿ ಮುಗಿಸ್ಬಿಡೋದಕ್ಕೆ ಅವನು ವೆಂಕಟೇಶ್ ಬಾಬು ಆಮೇಲೆ ಈ ಬಸವರಾಜ್ ಜೊತೆ ಸೇರಿ ಅವ್ರ ಮನೆಯವರು ಇವರ ತಾಯಿ ಇವ್ರ ತಮ್ಮ ಅವ್ರ ತಂಗಿ ತಂಗಿಗಣ್ಣ ಎಲ್ಲರೂ ಸೇರಿಕೊಂಡು ಎರಡನೇ ಸತಿ ಅಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದು ಕೇಸಾಗಿ ಊರಲ್ಲೆಲ್ಲ ಬಿಡಿಸಿ 307 ಕೇಸ್ ಇದೆ ಅವಳ ಮೇಲೆ ಈಗ ಜಸ್ಟ್ ಒಂದು ವಾರ ಮುಂಚೆ ನಾನು ತಿನ್ನೋ ಅನ್ನದಲ್ಲಿ ಮನೆಗೆ ಬಂದಿದ್ಲು ರಾತ್ರಿ ಅದರಲ್ಲಿ ಅನ್ನ ಚಟ್ನಿನಲ್ಲಿ ಇಲ್ಲಿ ಸಾಯಿಸೋದಕ್ಕೆ ಸ್ವಲ್ಪ ಪಾಯಸನ ಇದೆ ಇಲ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾಳೆ ಗೊತ್ತಿಲ್ಲದೆ ನಾನು ಬೆಳಗ್ಗೆ ಅನ್ನನ ಚಟ್ನಿನ ತಿನ್ಬಿಟ್ಟು ವಾಮಿಟ್ ಜಾಸ್ತಿ ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಆಯಿತು ಆಮೇಲೆ ಪೊಲೀಸ್ನವರು ಎಲ್ಲ ಬಂದು ಅವಳ ಮೇಲೆ 328 ಕೇಸ್ ಹಾಕಿ ಯಾರೂ ಇರಲಿಲ್ಲ ಅವಳು ಒಬ್ಬಳೇ ಇದ್ದಿದ್ದು ಬೆಳಗ್ಗೆ ಹೊಟ್ಟೋಗ್ಬಿಟ್ಟಿದ್ಲು ಅವಳು ಇದನ್ನು ನಂಬೋದಕ್ಕಾಗತ್ತ ಇವನ ಅರಮನೆಯಂಥ ಮನೆಯಲ್ಲಿ ಕಾಲು ಕಾಳಿಗೆ ಕೆಲಸದವರಿದ್ದಾರೆ ಸೆಕ್ಯೂರಿಟಿಗಳಿದ್ದಾರೆ ಹಾಗಿದ್ದಾಗ ಬುದ್ಧಿ ಇರೋರು ಯಾರಾದರೂ ಹೀಗೆಲ್ಲ ಕೊಲೆ ಮಾಡ್ತೀನಿ ಅಂತ ಹೋಗ್ತಾರೆ ನವನೀತಾ ಅಷ್ಟು ದೊಡ್ಡ ಹೆಂಗಸ ಗೊತ್ತಿಲ್ಲ ಶ್ರೀನಿವಾಸ ಮಾತ್ರ ಅವಳನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಇನ್ಫ್ಲುಯೆನ್ಸ್ ಇದೆ ಅಂತ ಇದೆಲ್ಲ ಮಾಡ್ತಾ ಇದ್ದಾಳೆ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇಲ್ಲ 307 ಕೇಸ್ ಇದೆ ಅರೆಸ್ಟ್ ಮಾಡ್ತಾ ಇಲ್ಲ 328 ಕೇಸ್ ಇದೆ ಅರೆಸ್ಟ್ ಮಾಡ್ತಾ ಇಲ್ಲ 324 ಕೇಸ್ ಇದೆ ಅರೆಸ್ಟ್ ಮಾಡ್ತಾ ಇಲ್ಲ ಕೇಳಿದ್ರೆ ಅರೆಸ್ಟ್ ಮಾಡ್ತೀನಿ ಸಿಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಇಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಂದು 2-3 ಸ್ವಲ್ಪ ದಿವಸ ನೋಡ್ಬಿಟ್ಟು ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಪ್ರೆಸ್ ಮೀಟ್ ಕರೆದು ನಾನು ಪೊಲೀಸ್ ಸ್ಟೇಷನ್ ಮುಂದೆ ಉಪವಾಸ ತೆಗೆದು ಕೂತ್ಕೊಳ್ತೀನಿ ಮುಂದೆ ಇಷ್ಟು 3 ಸತಿ ಅಟೆಂಪ್ಟ್ ಮರ್ಡರ್ ಆಗಿದೆ ಎಸ್ಕೇಪ್ ಆಗಿದ್ದೀನಿ ತಿರ್ಗಿ ಇನ್ನೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ನಮ್ಮ ಮೂರವರೆಲ್ಲ ಹೋಗಿ ಹೇಳಿದ್ದಾರೆ ಇನ್ಸ್ಪೆಕ್ಟ್ರಿಗೆ ಇನ್ನೊಂದು ವಾರ ನೋಡ್ಬಿಟ್ಟು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಳ್ತೀನಿ ಅರೆಸ್ಟ್ ಮಾಡೋವರೆಗೂ ಬಿಡಲ್ಲ ನಾನು ಅವನು ಈಕೆಯನ್ನು ಅರೆಸ್ಟ್ ಮಾಡಿಸ್ಬೇಕು ಅಂತ ಕೂತಿದ್ದಾನೆ ಇವಳು ಅವನ ವಿರುದ್ಧ ಆಸ್ತಿ ವಶಪಡಿಸಿಕೊಳ್ಳೋದಕ್ಕೆ ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಈಗಾಗಲೇ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಎತ್ತಿಸಿದ್ದಾನೆ ಅಂತ ದೂರು ಕೊಟ್ಟಿದ್ದಾಳೆ ಪರಸ್ಪರ ಗುದ್ದಾಟ ನಡೆದೇ ಇದೆ ಆ ಶ್ರೀನಿವಾಸ ನಾನು ಸತ್ರೆ ಅವಳೇ ಜವಾಬ್ದಾರಿ ಅಂತಿದ್ದಾನೆ ಹಂಗಾಗಿನೇ ನವನೀತಾ ಈಗ ತಾನು ತನ್ನ ಸಂಸಾರದ ನೋವಿನ ಕಥೆಯನ್ನ ಹೇಳ್ಕೊಳ್ಳಲೇಬೇಕು ನಾನು ನಿರಪರಾಧಿ ಅನ್ನೋದನ್ನ ಜನರ ಮುಂದಿಡಬೇಕು ಅಂತ ಬಂದಿದ್ದಾಳೆ 16 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ ನಾನು ತಾಳ್ಮೆನ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರ ಥರ ಚಿತ್ರನಟಿ ಇರೋಂತ ತಕ್ಷಣ ಅವ್ರ ಜೀವನನ ಹಿಂಗೆ ಆಗ್ತಾ ಇದೆಯಲ್ಲ ಹಂಗೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಎಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಂದಿದ್ದೀನಿ ಆದರೂ ನಯ್ಯಪ್ಪ ನನಗೆ ಹಿಂಸೆ ಮೇಲೆ ಹಿಂಸೆ ಸಂಬಂಧಗಳ ಮೇಲೆ ಸಂಬಂಧ ಮದುವೆಯಾದ ಹೊಸತರಲ್ಲಿಷ್ಟು ದಿನ ಈಕೆ ಬಣ್ಣ ಹಚ್ಚಿದ್ಲು
ಆಗ ಶ್ರೀನಿವಾಸನ ಕೈಲಿ ಅಷ್ಟಾಗಿ ದುಡ್ಡು ಓಡಾಡ್ತಿರ್ಲಿಲ್ವಲ್ಲ ನಂತರ ಆತ ಕೋಟಿಗಟ್ಟಲೆ ಸಂಪಾದಿಸಿದ ಅವರಿವರ ತಲೆ ಮೇಲೆ ಕೈ ಹಾಕಿ ಕಾಸಣಿಸ್ತಾ ಇದ್ದಾನೆ ಅನ್ನೋದು ನವನೀತಾಗೂ ಗೊತ್ತಾಗಿತ್ತು ಅವರು ಇದೇ ಸರಿಯಲ್ಲ ಅವರ ಕ್ಯಾರೆಕ್ಟರ್ ಸರಿಯಲ್ಲ ಒಬ್ಬ ಹೆಂಡತಿ ನೀನು ಎಲ್ಲಿಂದ ಸಂಪಾದನೆ ಮಾಡ್ಕೊಂಡು ಬರ್ತೀಯ ಹೇಗೆ ತರ್ತೀಯ ಏನು ಸಂಪಾದನೆ ಅಂತ ಕೇಳೋ ತಪ್ಪ ಕೇಳಬಾರದಂತೆ ನಾನು ಏನು ಕೇಳಬಾರದಂತೆ ತಂದ ಹಕ್ಕನ್ನ ತಿನ್ಕೊಂಡು ಇರಬೇಕಂತೆ ಅವರು ಯಾವುದೋ ಒಂದು ಟೇಬಲ್ ತೋರಿಸಿ ಅದು ಕುರ್ಚಿ ಅಂತ ಹೇಳಿದ್ರು ನಾನು ಹೌದು ಅದು ಕುರ್ಚಿನೇ ಅಂತ ಅನ್ಬೇಕಂತೆ ಆ ತರನೇ ನಾನು ಬೆಳೆಸ್ಕೊಂಡು ಬಂದ್ರು ಇವಳು ಮಾತಾಡ್ತಾ ಇದ್ಲೇನೋ ಆದ್ರೆ ಶ್ರೀನಿವಾಸ ದುಡಿದ ಹಣದಲ್ಲಿ ಅರಮನೆ ಅಂತ ಮನೆ ಕಟ್ಟಿಸಿದ್ದ ಅದನ್ನ ಈ ನವನೀತಾಳ ಹೆಸರಿಗೆ ಮಾಡಿದ್ದ ಹಾಗಾಗಿ ಆಕೇನೂ ಸುಮ್ಮನಾದ್ಲೇನೋ ಏನೇ ಶ್ರೀಮಂತಿಕೆ ಇದ್ರು ಶ್ರೀನಿವಾಸನ ಜೊತೆಗೆ ಬದುಕಬೇಕಲ್ಲ ಅದಕ್ಕಿಂತ ದೊಡ್ಡ ನರಕ ಬೇರೆ ಇರಲಿಲ್ಲ ಅಂತಾಳೆ ನವನೀತ ಅನ್ಯಾಯ ತುಂಬನೇ ಆಗಿದೆ ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ನನಗೆ ನನಗೆ ನೀವು ನಿಜ ಸಿಗರೆಟ್ ಅಲ್ಲಿ ಸುಟ್ಟಿದ್ದಾರೆ ಮುಂದೆ ಬೆನ್ನಿಗೆ ಕುಂಡಿಗೆ ಸಿಗರೆಟ್ ಅಲ್ಲಿ ಸುಟ್ಟಿದ್ದಾರೆ ನಾನು ಅದನ್ನು ಬೇಕಾದ ಲೇಡೀಸ್ ಯಾರಾದ್ರೂ ಇದ್ದರೆ ಬೇಕಾದ್ರೆ ತೋರಿಸ್ತೀನಿ ನಿಮ್ಮ ಲೇಡೀಸ್ ಸ್ಟಾಫ್ ಯಾರಾದ್ರೂ ಇದ್ದರೆ ಬೇಕಾದ್ರೆ ಹೇಳಿ ನಾನು ತೋರಿಸ್ತೀನಿ ನಿಜನ ಸುಳ್ಳು ಅಂತ ನಾನು ಬೇಕಾದ್ರೆ ತೋರಿಸ್ತೀನಿ ಮಾರ್ಕ್ಗಳೆಲ್ಲ ಇದೆ ಅನ್ನ ಹಿಂದೆ ಬೆನ್ನಿಗೆ ಕುಂಡಿಗೆ ಎಲ್ಲ ಸುಟ್ಟಿರೋದು ಅವನೆಂಥ ಮನುಷ್ಯರಿ ಇಂಥವರೆಲ್ಲ ಗಂಡ ಅಲ್ಲ ಗಂಡಸು ಅನ್ಸ್ಕೊಳ್ಳೋದಕ್ಕೂ ನಾಲಾಯಕ ಹೀಗಂತ ಶ್ರೀನಿವಾಸನ ಹತ್ರ ಹೇಳಿದ್ರೆ ನಾನಲ್ಲ ನನ್ನ ಹೆಂಡತಿ ನಾಲಾಯಕ್ಕು ಅಂತಾನೆ ಮೂರು ಮದುವೆ ಮಾಡ್ಕೊಂಡ್ರು ರಾಜಂತರ ಬದುಕಿದ್ದೀನಿ ರಾಣಿ ತರ ನೋಡ್ಕೊಂಡಿದ್ದೀನಿ ಆದ್ರೆ ನಾಯಿ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಏನಾಗುತ್ತೋ ಅದೇ ಆಗಿರೋದು ಈಗ ಅಂತಾನೆ ಆದ್ರೆ ಅವರಿಬ್ಬರ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡ ಮೇಲೆ ಸಿಂಹಾಸನದ ಮೇಲೆ ಕೂತ ನಾಯಿ ಯಾರು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಸಂಶಯ ಹೇಳಬಹುದು